नमस्कार कन्नडिगरे एल्लरिगू आरडि कन्नड क्विज चैनल गे स्वागत। नम्म चैनल इंटरेस्टिंग प्रश्नेगळु आरोग्य माहिती जनरल नॉलेज क्वेश्चन्स प्रतिदिन निम्म मुंदे तरुत्तेवे। दयविट्टु नम्म चैनल अन्नु सब्स्क्राइब माडि हागू वीडियोवन्नु लाइक माडोदन्न मरिबेडि। मोदलने प्रश्ने, हगलिनल्लि मलगुव अभ्यासविद्रे एनागुत्तदे? ऑप्शन ए कफ आगुत्ते, बी देह भारवागुत्तदे, सी मूळेगळ नोवु, डी तले नोवु। ಸರಿಯಾದ ಉತ್ತರ ಆಪ್ಷನ್ ಎ ಕಫ ಆಗುತ್ತದೆ। ಹಗಲಿನಲ್ಲಿ ಅನಾರೋಗ್ಯಕರ ನಿದ್ರೆಯಿಂದಾಗಿ ಜನರು ಸಾಮಾನ್ಯವಾಗಿ ದೇಹದಲ್ಲಿ ಕಫದ ಹೆಚ್ಚಳ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ। ಇದರ ಜೊತೆಗೆ ತಲೆನೋವು, ದೇಹದ ಭಾರ, ದುರ್ಬಲ, ದೀರ್ಘಕಾಲದ ಮೂಗು ಸೋರುವಿಕೆ ಮತ್ತು ಇತ್ಯಾದಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತಾರೆ ತಜ್ಞರು। ಎರಡನೇ ಪ್ರಶ್ನೆ, ಒಂದು ತಿಂಗಳು ಅನ್ನ ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಇಳಿಕೆ, ಬಿ ಶುಗರ್ ಬರಲ್ಲ, ಸಿ ಕ್ಯಾನ್ಸರ್ ಬರಲ್ಲ, ಡಿ ಮೂಳೆಗಳು ಗಟ್ಟಿಯಾಗುತ್ತೆ। ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಇಳಿಕೆಯಾಗುತ್ತದೆ। ಒಂದು ತಿಂಗಳು ಅನ್ನ ತಿನ್ನುವುದನ್ನು ನಿಲ್ಲಿಸಿದರೆ ದೇಹಕ್ಕೆ ಹಲವಾರು ಲಾಭಗಳು ಸಿಗುತ್ತವೆ ಅಂತಾರೆ ಆರೋಗ್ಯ ತಜ್ಞರು। ವಿಶೇಷವಾಗಿ ದೇಹವು ಕ್ರಿಯಾಶೀಲವಾಗಿರುತ್ತದೆ। ತೂಕ ಇಳಿಸಿಕೊಳ್ಳಲು ಬಯಸುವವರು ಒಂದು ತಿಂಗಳ ಕಾಲ ಅನ್ನವನ್ನು ತಿನ್ನುವುದನ್ನು ತಪ್ಪಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ। ಅಲ್ಲದೆ ಬೊಜ್ಜು ವೇಗವಾಗಿ ಕಡಿಮೆಯಾಗುತ್ತದೆ। ಇದಲ್ಲದೆ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು ಎನ್ನುತ್ತಾರೆ ಆರೋಗ್ಯ ತಜ್ಞರು। ಮೂರನೇ ಪ್ರಶ್ನೆ, ಮನೆಯಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರವೇಶಿಸುತ್ತಾಳೆ। ಆಪ್ಷನ್ ಎ ಪಕ್ಷಿ ಗೂಡು ಕಟ್ಟಿದರೆ, ಬಿ तुलसी गिड हसिरादरे, सी शुक्रवार हू तंद्रे, डी गोमाते बंद्रे। एंड द राइट आंसर इज ऑप्शन बी तुलसी गिड हसिरादरे। मने मुंदे हाकिद तुलसी गिड अच्च हसुरागी बेळेदरे आ मनेयु कूड तुलसी गिडद हागे अभिवृद्धियागुत्तदे। इदु शुभ संकेत, हणद आगमन आगुत्तदे एन्नुवुदर सूचनेयागिरुत्तदे। नालकने प्रश्ने, ಈ ಬಿಳಿ ವಸ್ತುಗಳು ನಿಮ್ಮ ಕೈಯಿಂದ ಬಿದ್ದರೆ ಅಶುಭವಂತೆ? ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ತೆಂಗಿನಕಾಯಿ, ಡಿ ಉಪ್ಪು। ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು। ಉಪ್ಪು ಅಡುಗೆಯಲ್ಲಿ ಹೆಚ್ಚು ಬಳಸುತ್ತಾರೆ। ಇದು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ। ಒಂದು ವೇಳೆ ಉಪ್ಪು ಕೈಯಿಂದ ಜಾರಿದರೆ ಇದು ಅಶುಭವಂತೆ। ಇದರಿಂದ ನೀವು ಆರ್ಥಿಕ ನಷ್ಟ ಅನುಭವಿಸುತ್ತೀರಂತೆ। ಐದನೇ ಪ್ರಶ್ನೆ, ಪಿತ್ತ ಕಡಿಮೆ ಮಾಡಲು ಈ ಪಾನೀಯವು ಬಹಳ ಪರಿಣಾಮಕಾರಿಯಾಗಿರುತ್ತದೆ। ಆಪ್ಷನ್ ಎ ದಾಳಿಂಬೆ ಜ್ಯೂಸ್, ಬಿ ಮಜ್ಜಿಗೆ, ಸಿ ಸೌತೆಕಾಯಿ ಜ್ಯೂಸ್, ಡಿ ಸೋಂಪು ನೀರು। ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಜ್ಯೂಸ್। ದಾಳಿಂಬೆ ಜ್ಯೂಸ್ ಕುಡಿಯುವುದರಿಂದ ಪಿತ್ತವನ್ನು ಸಮತೋಲನದಲ್ಲಿಡಬಹುದು। ಕಫ ದೋಷ ಇರುವವರಿಗೆ ಈ ದಾಳಿಂಬೆ ಜ್ಯೂಸ್ ತುಂಬಾ ಒಳ್ಳೆಯದು ಅಂತೆ। ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫರ್ಮೇಷನ್ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇವೆ। ಹಾಗಾದರೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ। ಕೊನೆಯಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ। ಥ್ಯಾಂಕ್ ಯು ಫ್ರೆಂಡ್ಸ್।